ಬಿಜೆಪಿ 20 ಕ್ಷೇತ್ರಗಳ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಘೋಷಣೆ ಆಗಿದೆ ನಿಜ, ಆದ್ರೆ ಶೆಟ್ಟರ್ಗೆ ಯಾವುದೇ ರೀತಿಯ ಸ್ಥಾನ ಸಿಕ್ಕಿಲ್ಲ. ಬೆಳಗಾವಿ ಟಿಕೆಟ್ ಘೋಷಣೆ ಬಾಕಿ ಇದೆ. ಹಾಗಾದ್ರೆ ಯಾರಾಗ್ತಾರೆ ಅಭ್ಯರ್ಥಿ? 20 ಕ್ಷೇತ್ರಗಳ ಟಿಕೆಟ್ ಘೋಷಣೆ ಆದ್ರೂ ಜಗದೀಶ್ ಶೆಟ್ಟರ್ಗಿಲ್ಲ ಸ್ಥಾನ. ಬೆಳಗಾವಿ ಟಿಕೆಟ್ ಘೋಷಣೆ ಬಾಕಿ ಇದೆ. ಯಾರಾಗ್ತಾರೆ ಹಾಗಾದ್ರೆ ಅಭ್ಯರ್ಥಿ? ನಿನ್ನೆ ಮಾಜಿ ಸಿಎಂ BSY ಅವರನ್ನ ಜಗದೀಶ್ ಶೆಟ್ಟರ್ ಭೇಟಿಯಾದ್ರು, ಮಾತುಕತೆಯನ್ನ ನಡೆಸಿದ್ರು. ಈಗ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿ, ಹಾವೇರಿಯಿಂದ ಬೊಮ್ಮಾಯಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಎರಡು ಕಡೆಯೂ ಕೂಡ ಆಕಾಂಕ್ಷಿಯಾಗಿದ್ರು ಜಗದೀಶ್ ಶೆಟ್ಟರ್. ಟಿಕೆಟ್ ಹಂಚಿಕೆಯ ಬಗ್ಗೆ BSY ಜೊತೆ ನಿನ್ನೆ ಶೆಟ್ಟರ್ ಸುದೀರ್ಘವಾಗಿ ಮಾತನಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಈಗ ಬೆಳಗಾವಿಯಿಂದ ಕಣಕ್ಕಿಳಿಯೋದಿಕ್ಕೆ ಶೆಟ್ಟರ್ಗೆ ಹೈಕಮಾಂಡ್ ಸಲಹೆಯನ್ನ ಕೊಟ್ಟಿದೆ. ಮೊದಲು ಬೆಳಗಾವಿಯಿಂದ ಸ್ಪರ್ಧೆಗೆ ಜಗದೀಶ್ ಶೆಟ್ಟರ್ ಅವರು ಹಿಂದೇಟು ಹಾಕ್ತಾ ಇದ್ರು. ಮೊದಲ ಆಯ್ಕೆ ಆಗಿತ್ತು ಧಾರವಾಡ ಲೋಕಸಭಾ ಕ್ಷೇತ್ರ, ಇನ್ನು ಎರಡನೇ ಆಯ್ಕೆ ಹಾವೇರಿ ಲೋಕಸಭಾ ಕ್ಷೇತ್ರ ಆಗಿತ್ತು. ಆ ಎರಡು ಕ್ಷೇತ್ರಕ್ಕೂ ಈಗಾಗಲೇ BJP ಟಿಕೆಟ್ ಅನೌನ್ಸ್ ಮಾಡಿದೆ. ಇನ್ನು ಉಳಿದಂಥದ್ದು ಬೆಳಗಾವಿ. ಬೆಳಗಾವಿ ಟಿಕೆಟ್ ಘೋಷಣೆ ಆಗಿಲ್ಲ. ಬೆಳಗಾವಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಅವರು ಹಿಂದೇಟು ಹಾಕ್ತಾ ಇದ್ರು. ಈಗ ಹೈಕಮಾಂಡ್ ಅವ್ರ ಜೊತೆ ಮಾತನಾಡಿದೆ. ಹೈಕಮಾಂಡ್ ಮನವೊಲಿಕೆಯ ಬಳಿಕ ಜಗದೀಶ್ ಶೆಟ್ಟರ್ ಸ್ಪರ್ಧೆಗೆ ಓಕೆ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇನ್ನು ಚುನಾವಣೆ ಸ್ಪರ್ಧೆಗೆ ಅವಕಾಶ ಸಿಕ್ಕರೆ ವಿರೋಧ ಇಲ್ಲ. ಪುತ್ತೂರಿನಲ್ಲಿ ಚಿಂತಕ ಚಕ್ರವರ್ತಿ ಸೂಲಿ ಬೆಲೆ ಕೊಟ್ಟಂತಹ ಹೇಳಿಕೆ ಇದು. ಚುನಾವಣೆ ಟಿಕೆಟ್ ಕೇಳಿಕೊಂಡು ನಾನು ಎಲ್ಲಿಯೂ ಯಾರ ಬಳಿಯೂ ಹೋಗೋದಿಲ್ಲ. ಒಂದು ವೇಳೆ ಅಂತಹ ಅವಕಾಶ ಬಂದರೆ, ಟಿಕೆಟ್ ಸಿಕ್ಕರೆ ಸ್ಪರ್ಧೆ ಮಾಡೋದಕ್ಕೆ ನನ್ನ ವಿರೋಧ ಇಲ್ಲ. ಲೋಕಸಭೆಗೆ ನಾನು ಸ್ಪರ್ಧಿಸುವ ವಿಚಾರ ಸದ್ಯ ವದಂತಿ ಅಷ್ಟೇ. 2014ರಲ್ಲೂ ಕೂಡ ವದಂತಿ ಹಬ್ಬಿತ್ತು. 2019ರಲ್ಲೂ ಇದೇ ರೀತಿಯ ವದಂತಿ ಹಬ್ಬಿತ್ತು. ಈಗ ಮತ್ತೆ ಚರ್ಚೆ ಆಗ್ತಾ ಇದೆ. 2014-19ರಲ್ಲೂ ವದಂತಿ ಇತ್ತು, ಈಗಲೂ ಕೂಡ ವದಂತಿನ ಗೊತ್ತಿಲ್ಲ. ಒಂದು ವೇಳೆ ಟಿಕೆಟ್ ಅನೌನ್ಸ್ ಆದರೆ ಸ್ಪರ್ಧೆಗೆ ನನ್ನ ವಿರೋಧ ಇಲ್ಲ. ರಾಜಕೀಯ ಆಸಕ್ತಿ ಪ್ರಶ್ನೆ ಬೇರೆ, ಅದಕ್ಕೆ ನನ್ನ ವಿರೋಧ ಇಲ್ಲ. 10 ವರ್ಷಗಳಿಂದ ಕಾಪಾಡಿಕೊಂಡು ಬಂದಿದ್ದನ್ನು ಸ್ವಲ್ಪ ಸಡಿಲ ಮಾಡ್ತೀನಿ. ಏನಾದರೂ ಭಗವಂತನ ಇಚ್ಛೆ ಇದ್ರೆ ಅದು ಹಾಗೆ ಆಗತ್ತೆ ಅಂತ ಹೇಳ್ತಾರೆ. ವದಂತಿ ಅಂತ ವದಂತಿಗಳಾಗಿ ಅದು ನಡೀತಾ ಇದೆ. ಇದು 2014ರಲ್ಲೂ ಬಂದಿತ್ತು, 19ರಲ್ಲೂ ಬಂದಿದೆ, 24ರಲ್ಲೂ ಬರ್ತಾ ಇದೆ, 29ರಿಗೂ ಬರ್ಬೋದು ಅಂತ ಅನ್ಸುತ್ತೆ ನನಗೆ. ಆದರೆ ರಾಜಕೀಯದ ಆಸಕ್ತಿಯ ಪ್ರಶ್ನೆ ಬೇರೆ. ಆದರೆ ರಾಜಕೀಯ ಹೇಗೆ ಅಂತಂದರೆ, ಕಳೆದ ಅನೇಕ ದಿನಗಳಿಂದ ನಾನು ಹೇಳ್ತಿದ್ದೀನಿ, ಅಕಸ್ಮಾತ್ ಈ ಬಾರಿ ಆ ಥರದ್ದು ಏನಾದರೂ ಆಲೋಚನೆ ಬಂತು ಅಂತಂದರೆ ನಾನು ಅದರಲ್ಲಿ ವಿರೋಧ ಅಂತೇನಿಲ್ಲ. ಕಳೆದ 10 ವರ್ಷಗಳಿಂದ ನಾನೇನು ಅದನ್ನು ಕಾಪಾಡ್ಕೊಂಡು ಬಂದಿದ್ದೆನೋ, ಈ ವರ್ಷ ಅಕಸ್ಮಾತ್ ಹಾಗೇನಾದರೂ ಪ್ರಸಂಗ ಬಂತು ಅಂತಂದರೆ ಡೆಫಿನೆಟ್ಲಿ ಅದನ್ನು ಸಡಿಲ ಮಾಡ್ಕೊಳ್ತೀನಿ. ಆದರೆ ಕೇಳಿಕೊಂಡು ಹೋಗುವ ಪ್ರಶ್ನೆಯೇ ಇಲ್ಲ. ಇದು ಏನಾದರೂ ಆಗಬೇಕು ಅಂತ ಮನಸ್ಸು ಭಗವಂತನ ಇಚ್ಛೆ ಇದ್ದರೆ ಖಂಡಿತವಾಗಿಯೂ ಆಗ. ಈಗ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆಯಾ ಸರ್? ಏನೂ ಇಲ್ಲ, ನಂದೇನು ಆ ಥರದ ವಿಚಾರಗಳಿಲ್ಲ. ರೂಮರ್ ಅಂತೂ ತುಂಬ ಹತ್ತಿದೆ, ಆದರೆ ಇದುವರೆಗೂ ನಾನು ಯಾರನ್ನೂ ಕೇಳಿಲ್ಲ, ಯಾರು ನನ್ನನ್ನು ಕೇಳಿಲ್ಲ. ಹೀಗಾಗಿ ಇದು ರೂಮರ್ಗಳಾಗಿಯೇ ಇವೆ. ನಾನು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.